डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ತಾಲೂಕಿನ ಗಡಿ ಗ್ರಾಮವಾದ ನಾಕಿಕೆರೆಯಲ್ಲಿ ಒಂದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಯೊಬ್ಬ ಹೊಸದುರ್ಗದ ವೃದ್ಧಾಶ್ರಮದಲ್ಲಿ ತನ್ನ ಜನ್ಮದಿನವನ್ನು ಆಚರಿಸಿಕೊಂಡಿರುವ ಸುದ್ದಿ ತಡವಾಗಿ ಬೆಳಕಿಗೆ ಬಂದಿದೆ. ಸರ್ಕಾರಿ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಎನ್ಎಂ ತರುಣ್ ಆರನೇ ವರ್ಷದ ಜನ್ಮದಿನಾಚರಣೆಯನ್ನು ಹೊಸದುರ್ಗದ ರಾಜಯೋಗಿ ಸಿದ್ಧಾರ್ಥ ವಿಶ್ರಾಂತಿ ವೃದ್ಧಾಶ್ರಮದಲ್ಲಿ ಆಚರಿಸಿಕೊಂಡಿದ್ದಾನೆ. ಮಾಹಿತಿ ಹಕ್ಕು ಕಾರ್ಯಕರ್ತ ಮತ್ತು ಸಮಾಜ ಸೇವಕರಾದ ನಾಕಿಕೆರೆ ಮೂಡಲಗಿರಿಯವರ ಪುತ್ರ ಎನ್ಎಂ ತರುಣ್ ತನ್ನ ಜನ್ಮದಿನದ ಅಂಗವಾಗಿ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದಿರುವ ವಯೋವೃದ್ಧರ ಜೊತೆ ಕೇಕ್ ಕತ್ತರಿಸಿ ನಂತರ ಸಾಮೂಹಿಕ ಭೋಜನ ಮಾಡಿ ತುಂಬಾ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಿಕೊಂಡಿದ್ದಾನೆ. ಸ್ವಇಚ್ಛೆಯಿಂದಲೇ ತನ್ನ ಜನ್ಮದಿನಾಚರಣೆಯನ್ನು ವೃದ್ಧಾಶ್ರಮದಲ್ಲಿ ಆಚರಿಸಿಕೊಳ್ಳಬೇಕೆಂಬ ಅಭಿಲಾಷೆ ವ್ಯಕ್ತಪಡಿಸಿದ ಪುಟ್ಟ ಬಾಲಕ ತರುಣ್ ಅಭಿಲಾಷೆಯಂತೆ ಅವರ ತಂದೆ ನಾಕಿಕೆರೆ ಮೂಡಲಗಿರಿಯವರು ವೃದ್ಧಾಶ್ರಮದಲ್ಲಿ ತಮ್ಮ ಮಗನ ಜನ್ಮದಿನ ಆಚರಿಸುವ ಮೂಲಕ ತಮ್ಮ ಮಗನ ಆಸೆಯನ್ನು ಈಡೇರಿಸಿದ್ದಾರೆ. ಈ ವಿಶೇಷ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದ ಉದ್ಯಮಿ ಪ್ರದೀಪ್ ಡಿಎಸ್ ಮತ್ತು ಪತ್ರಕರ್ತ ತುಂಬಿನಕೆರೆ ಬಸವರಾಜ್ರವರು ಈ ಆಚರಣೆಯು ಸಾರ್ವಜನಿಕರಿಗೆ ಉತ್ತಮ ಸಂದೇಶ ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಿದರು. ಸಮಸ್ತ ಜೀವಿ ಟಿವಿ ಸುದ್ದಿವಾಹಿನ ವೀಕ್ಷಕರಿಗೆ ನಮಸ್ಕಾರಗಳು. ಈ ದಿನ ನಾವು ರಾಜಯೋಗಿ ವಿಶ್ರಾಂತಿ ವೃದ್ಧಾಶ್ರಮದಲ್ಲಿದ್ದೀವಿ. ಈ ದಿನ ನಮ್ಮ ಸ್ನೇಹಿತರಾದ ಮೂಡಲಗಿರಿಯವರ ಮಗ ತರುಣ್ಣಿನ ಒಂದು ಹುಟ್ಟುಹಬ್ಬವನ್ನು ಎಲ್ಲೋ ಒಂದು ಸುಮ್ಮನೆ ಒಂದು ಪಾರ್ಟಿ ಮಾಡೋದ್ರ ಮೂಲಕನೋ ಮತ್ತೊಂದ್ರ ಮೂಲಕ ಆದರೆ ಅದು ಒಂದು ಸಮಾಜಕ್ಕೆ ಒಂದು ಸಂದೇಶ ಆಗಲ್ಲ. ಒಂದು ಕೇವಲ ಅದು ಹುಟ್ಟುಹಬ್ಬದ ಆಚರಣೆ ಆಗಿರಬಾರ್ದು. ಈ ಒಂದು ಹುಟ್ಟುಹಬ್ಬ ಮಾದರಿ ಆಗಬೇಕು ಅಂತೇಳಿ ಈ ನಮ್ಮ ವಿಶ್ರಾಂತಿ ವೃದ್ಧಾಶ್ರಮದಲ್ಲಿ ಏನು ನಮ್ಮ ವೃದ್ಧರೆಲ್ಲ ವಯೋವೃದ್ಧರು ಅನೇಕ ಸಮಸ್ಯೆಗಳಿಂದ ಬಂದು ಇಲ್ಲಿ ಅವರ ಜೀವನವನ್ನು ನಡೆಸ್ಕೊಂತ ಇದ್ದಾರೆ, ಅವ್ರ ಮಧ್ಯದಲ್ಲೇ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು ಅಂತ ತರುಣ್ಣವ್ರ ತಂದೆ ತಾಯಿಯಾದ ಮೂಡಲಗಿರಿ ಮತ್ತು ಅವರ ಧರ್ಮಪತ್ನಿ ಅವರು ಇಲ್ಲಿ ನಿರ್ಧಾರ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಸಮೇತ ಆಮೇಲೆ ನಮ್ಮ ಸ್ನೇಹಿತರಾದ ತುಂಬಿನಕೆರೆ ಬಸವರಾಜ್ ಅವ್ರನ್ನ ಸಮೇತ ಇಲ್ಲಿ ಒಂದು ಅತಿಥಿಯಾಗಿ ಆಗಮಿಸೋಕ್ಕೆ ನಮಗೆ ಇನ್ವೈಟ್ ಮಾಡಿದರು. ಬಂದಿದೆ ಇಲ್ಲಿ ಹುಟ್ಟುಹಬ್ಬ ಯಶಸ್ವಿಯಾಗಿ ಸಮೇತ ನಡೀತು. ಇದೊಂದು ಈ ಹುಟ್ಟುಹಬ್ಬ ಆದರ್ಶ ಮಾಡಿಕೊಂಡು ಅನೇಕ ಜನ ಇಲ್ಲಿ ವೃದ್ಧರ ಜೊತೆಗೆ ಈಗ ಅವರು ಎಷ್ಟೋ ಜನ ಏನೆಲ್ಲ ಅವರ ಬೇರೆ ಬೇರೆ ಒಂದು ಸಮಸ್ಯೆಗಳಿಂದ ಬಂದು ಇಲ್ಲಿ ವಾಸವಾಗಿದ್ದರು. ಇಂಥ ಹುಟ್ಟದ ಹಬ್ಬ ನಡೆದಾಗ ಅವರ ಕೆಲವು ಬೇಸರಗಳು ಮತ್ತೊಂದು ಅವರ ಇನ್ನೊಂದೇ ಆದ ಇದು ಕೆಟ್ಟ ಚಿಂತನೆಗಳೆಲ್ಲ ಹೋಗಿ ಅವರು ಸಮೇತ ಒಂದು ಸಂತೋಷನ ಇಲ್ಲಿ ಅನುಭವಿಸ್ತಾರೆ. ಸೊ ಹಾಗಾಗಿ ಇದರ ನಾನು ಜೀವಿ ಟಿವಿ ಮೂಲಕ ಒಂದು ಸಮಾಜಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾರನ್ನ ಅವಕಾಶ ಇದ್ದರೂ ನಮ್ಮ ವಿಶ್ರಾಂತಿ ವೃದ್ಧಾಶ್ರಮಕ್ಕೆ ತಮ್ಮ ಕೈಲಾದಷ್ಟು ತನುಮನ ಧನ ಸಹಾಯ ಮಾಡೋದ್ರ ಜೊತೆಯಲ್ಲಿ ತಮ್ಮದು ಯಾವುದಾದ್ರೂ ಒಂದು ಈ ರೀತಿ ಒಂದು ಹುಟ್ಟುಹಬ್ಬ ಇರ್ಬೋದು, ಒಂದು ನಿಮ್ಮ ವಿವಾಹ ವಾರ್ಷಿಕೋತ್ಸವ ಇರ್ಬೋದು, ಇನ್ನೊಂದೇನಾರು ಇದ್ದರೆ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿದ್ರೆ ಅವರು ಒಂದು ಕೆಲ ಕಾಲ ಒಂದು ಸಂತೋಷನ ಅನುಭವಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಕರೆದ ದಂಪತಿ ಮತ್ತು ಅವರ ಸಂಸಾರಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಏನು ಇವತ್ತು ರಾಜಯೋಗಿ ವಿಶ್ರಾಂತಿಯ ವೃದ್ಧಾಶ್ರಮ ವಸ್ತುರ್ಗದಲ್ಲಿ ಕಳೆದ 20 ವರ್ಷಗಳಿಂದಲೂ ಕೂಡ ನಡ್ಕೊಳ್ತಾ ಬರ್ತಾ ಇದೆ. ಒಂದು ವಿಶೇಷವಾಗಿ ರುದ್ರೇಶ್ ಅವರು ಇದನ್ನ ಎಲ್ಲ ವ್ಯವಸ್ಥೆಯ ಉಸ್ತುವಾರಿಯನ್ನು ವಹಿಸ್ಕೊಂಡು ಮೇಲ್ವಿಚಾರಕರ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ಹೊಸದುರ್ಗದಲ್ಲಿ ಒಂದು ವೃದ್ಧರ ಆಶ್ರಮ ಇದೆ ಅನ್ನೋದೇ ನಮಗೆ ಸಂತೋಷ ಸಂಗತಿ. ಯಾರ ನೊಂದ ಜೀವಗಳು ಯಾವ ಸಮಾಜದ ಅಂಚಿನಿಂದ ದೂರವಾಗಿ ವಿಕೃತ ಮನಸ್ಸಿನ ಮಕ್ಕಳು ತಂದೆ ತಾಯಿಯನ್ನು ದೂರ ಮಾಡಿದ ಪರಿಣಾಮವಾಗಿ ಇವತ್ತು ವೃದ್ಧರು ತನ್ನ ಆಸರೆಯನ್ನು ಕಟ್ಕೊಂಡಿದ್ದಾರೆ ನಮ್ಮ ರಾಜಯೋಗಿ ವೃದ್ಧಾಶ್ರಮದಲ್ಲಿ. ನಿಜವಾಗಲೂ ಕೂಡ ಸಂತೋಷದಾಯಕ ಸಂಗತಿ. ಯಾವುದೇ ಒಂದು ಮಗು ಹುಟ್ಟಿದ ಮಗುವನ್ನು ಯಾವುದೋ ಪಬ್ಗಳಲ್ಲೋ ಕ್ಲಬ್ಗಳಲ್ಲೋ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೋ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡೋದು ನೋಡಿದ್ದೀವಿ. ಆ ಮಗು ಕಲಿಯುತ್ತೆ ಏನಂತ ಅಂಥ ಒಂದು ದೊಡ್ಡ ಐಷಾರಾಮಿ ಹೋಟೆಲ್ಗಳಲ್ಲಿ ಹುಟ್ಟಿದ ಹಬ್ಬವನ್ನು ಮಾಡಿದ ಪರಿಣಾಮವಾಗಿ ಈ ಮಗನು ಕೂಡ ನಾಳೆಗೆ ವ್ಯಸನಿಗೆ ತುತ್ತಾಗಿ ನಾಳೆಗೆ ಅಂಥ ಐಷಾರಾಮಿ ಜೀವನವನ್ನು ಮಾಡೋಕ್ಕೆ ಇಷ್ಟಪಡುತ್ತೆ. ಬದಲಾಗಿ ನಮ್ಮ ನಾಕಿಕೆರೆಯ ಮೂಡಲಗಿರಿ ದಂಪತಿಗಳು ವಿಶೇಷವಾಗಿ ತನ್ನ ಮಗುವಿನ ಹುಟ್ಟಿದ ಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಸಂತೋಷ ಸಂಗತಿ ಇನ್ನೇನಿಲ್ಲ. ಇದು ಸಮಾಜಕ್ಕೆ ಮಾದರಿಯಾಗುವಂಥ ಒಂದು ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಆಭಾರಿ ಅಂತ ತಿಳಿಸ್ತಾ, ಯಾರು ಉಳ್ಳವರು ಇದ್ದೀರೋ, ಯಾರು ತನ್ನ ವೃತ ಖರ್ಚನ್ನು ಮಾಡೋರು ಇದ್ದೀರೋ ಅಂಥವ್ರಿಗೆ ವೃದ್ಧರ ಜೊತೆಗೆ ಒಂದು ದಿವಸ ಕಳೀರಿ, ಬಂದು ಗೊತ್ತಾಗುತ್ತೆ ಇವರ ನೋವು ಗೊತ್ತಾಗುತ್ತೆ. ತನ್ನ ಮಕ್ಕಳು ಯಾವ ರೀತಿಯ ಬದುಕಿನಲ್ಲಿ ತನ್ನ ಬದುಕಿನುದ್ದಕ್ಕೂ ಆಸರಿಯಾಗಿದ್ದ ತಂದೆ ತಾಯಿಗಳನ್ನು ದೂರ ಮಾಡಿದ್ದಾರೆ ಅಂಥ ವೃದ್ಧರು ಇವತ್ತು
ವಸ್ತುರ್ಗದ ವೃದ್ಧಾಶ್ರಮದಲ್ಲಿ ಬದುಕನ್ನು ಕಟ್ಕೊಂತಿದ್ದಾರೆ ಸರ್. ತನ್ನ ಬದುಕಿನ ಕೊನೆಯ ದಿನಗಳನ್ನು ಸಂತೋಷಮಯವಾಗಿ ಕಳ್ತಾ ಇದ್ದಾರೆ. ರಾಜಯೋಗಿಯ ರುದ್ರಣ್ಣನವರ ನೇತೃತ್ವದಲ್ಲಿ ನಡೆಯತಕ್ಕಂಥ ವೃದ್ಧಾಶ್ರಮ ಈ ಒಂದು ಮುಂದಿನ ಯಾರ್ಯಾರು ವಸ್ತುರ್ಗದಲ್ಲಿ ಯಾರು ತನ್ನ ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ಕೊಂಡವರು ಈ ಬಡವರಿಗೆ ನೊಂದವರಿಗೆ ಏನಾದರೂ ಕೂಡ ಸಹಾಯ ಮಾಡೋದ್ರ ಮೂಲಕ ಇಂಥ ಜಾಗದಲ್ಲಿ ವೃದ್ಧಾಶ್ರಮ ಮಾಡಿದೆ ಈ ಮಗು ನಾಳೆಗೆ ಮಾದರಿಯಾಗಿ ಪರಿಣಮಿಸಬಲ್ಲದು. ನಾಳೆಗೆ ನನಗೆ ಇಂಥ ವೃದ್ಧರಾಶ್ರಮದಲ್ಲಿ ನಾನು ಹುಟ್ಟಿದಬ್ಬವನ್ನು ಮಾತ್ರ ಆಚರಣೆ ಮಾಡಿದ್ದಪ್ಪ, ನಾಳೆಗೆ ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ಸಾಕಬೇಕು, ನನ್ನ ವಯೋವೃದ್ಧರನ್ನು ಚೆನ್ನಾಗಿ ಸಾಕಬೇಕು ಅನ್ನುವಂಥ ಒಂದು ಕನಸನ್ನು ಆ ಮಗು ಬೆಳೆಸ್ಕೊಳ್ಳುತ್ತೆ. ಹೊತ್ಕೊಂಡು ನನ್ನ ನಿಜವಾಗ್ಲೂ ಕೂಡ ಸಂತೋಷದಾಯಕ ಸಂಗತಿ. ಮೂಡ್ಲಿಗಿರಿ ದಂಪತಿಗಳು ಯಾವತ್ತೂ ಕೂಡ ಈಗಲೇ ನಗ್ನಗುತ್ತಾ ಸಂತೋಷದಿಂದ ಸಮಾಜಮುಖಿ ಕೆಲಸವನ್ನು ಮಾಡ್ತಿರಲಿ ಅಂತೇಳಿ ಆಶಿಸ್ತೇನೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಈ ಪುಟ್ಟ ಬಾಲಕ ತರುಣ್ ಕಲ್ಪನೆಗೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನ್ಮದಿನ, ವಿವಾಹ ವಾರ್ಷಿಕೋತ್ಸವದಂತಹ ಯಾವುದೇ ಕಾರ್ಯಕ್ರಮಗಳು ಈ ರೀತಿ ಅರ್ಥಪೂರ್ಣವಾಗಿ ಜರುಗುವುದು ಇಂದಿನ ಸಮಾಜಕ್ಕೆ ಉತ್ತಮ ಸಂದೇಶವಾಗಿದೆ ಎಂಬುದು ತರುಣ್ ತಂದೆ ಮೂಡಲಗಿರಿಯವರ ಆಶಯವಾಗಿದೆ. ಸಾಕಷ್ಟು ಜನ ನಮ್ಮ ಹಿರಿಯರು ಬಸಣ್ಣನವರು ಮತ್ತು ಪ್ರದೀಪಣ್ಣವರು ಕೂಡ ಹೇಳಿದರು, ನಾನು ಎಂದೂ ಕೂಡ ಬರ್ತಡೆಯನ್ನು ದೊಂದು ವೆಚ್ಚ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವನಲ್ಲ. ನಮ್ಮ ಮನೆಯವ್ರು ನನಗೆ ಸಾಕಷ್ಟು ಬಾರಿ ಹೇಳ್ತಿದ್ರು, ಎಲ್ಲರೂ ಬರ್ತಡೆ ಮಾಡ್ತಾರೆ, ಕೇಕ್ ತರ್ತಾರೆ, ಕಟ್ ಮಾಡ್ತಾರೆ, ನೀನು ಇಷ್ಟೆಲ್ಲ ಓಡಾಡ್ತೀಯ, ಕಟ್ ಮಾಡೋದಿಲ್ಲ ಯಾಕೆ ಅಂತ ಕೇಳಿದರು. ನೋಡಮ್ಮ, ನಾನು ನನ್ನ ಮಗುಗೆ ಸಮಾಜದಲ್ಲಿ ಒಬ್ಬ ಮಾದರಿ ಮಗುವಾಗಿ ಬೆಳೆಸ್ಬೇಕಂತ ನಾನು ಪ್ರಯತ್ನ ಪಡ್ತಿರೋದು. ದೊಂದು ವೆಚ್ಚ ಮಾಡಬೇಕು ಅನ್ನೋ ನನ್ನ ಕನಸು ನನಗಿಲ್ಲ. ನಾನೇನೇ ಹುಟ್ಟು ಹಬ್ಬ ಮಾಡಿದರೂ ಕೂಡ ಅದೊಂದು ರೀತಿ ಅರ್ಥಪೂರ್ಣವಾಗಿರಬೇಕು. ಹುಟ್ಟು ಉಚಿತ, ಸಾವು ಖಚಿತ, ಇವೆರಡರ ಮಧ್ಯದಲ್ಲಿ ನಾವೇನು ಬದುಕಿ ತೋರಿಸ್ತೀವೋ ಅದು ನಮ್ಮ ಮಕ್ಕಳು ಅನುಸರಿಸ್ತಾರೆ. ಆ ನಿಟ್ಟಿನಲ್ಲಿ ಹುಟ್ಟುಹಬ್ಬವನ್ನು ಒಂದು ವಿಶೇಷವಾಗಿ ಆಚರಿಸ್ಬೇಕು. ಹಾಗಾಗಿ ನಾನು ಈ ಬಾರಿನೂ ಕೂಡ ವೃದ್ಧಾಶ್ರಮದಲ್ಲಿ ಆಚರಿಸ್ಬೇಕು ಅಂತೇಳಿ ನಮ್ಮ ತಂದೆಯವ್ರಿಗೂ ಮತ್ತು ನಮ್ಮ ಶ್ರೀಮತಿಯವ್ರಿಗೂ, ನನ್ನ ಅತ್ತಿಗೆಯವರು, ನಮ್ಮ ಅಣ್ಣ, ನನ್ನ ಬಾಂಬೈದ ನನ್ನ ತಂಗಿಯವರನ್ನೆಲ್ಲರನ್ನೂ ಕೂಡ ಕರೆ ಕಳಿಸ್ಕೊಂಡು ಈ ಒಂದು ಹುಟ್ಟುಹಬ್ಬವನ್ನು ಒಂದು ರೀತಿ ಹಬ್ಬದ ರೀತಿಯಲ್ಲಿ ಆಚರಿಸ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಇಲ್ಲಿ ನನ್ನ ಮಗನ ಎರಡನೇ ಹುಟ್ಟುಹಬ್ಬವನ್ನು ನಾನು ಇಲ್ಲಿ ಆಚರಿಸ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಇವತ್ತು ಇದೇ ರೀತಿಯಾದ ಮುಂದಿನ ದಿನಮಾನಗಳಲ್ಲೂ ಕೂಡ ತಮ್ಮ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಈ ರೀತಿ ಒಂದು ವೃದ್ಧರ ಜೊತೆ ಕಾಲ ಕಳೆಯುವುದರ ಮೂಲಕ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ತೀರ್ಮಾನವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ನನಗೆ ನನ್ನ ಮಗನ ಹುಟ್ಟುಹಬ್ಬವನ್ನು ಒಂದೆರಡು ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ನಾನು ಜಿ ವಿ ಟಿ ವಿಯೊಂದಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ತರುಣ್ ತಾಯಿ ತಿಪ್ಪಮ್ಮ, ವೃದ್ಧಾಶ್ರಮದ ಉಸ್ತುವಾರಿಗಳಾದ ರುದ್ರೇಶ್, ಉದ್ಯಮಿ ಪ್ರದೀಪ್ ಡಿಎಸ್, ಪತ್ರಕರ್ತ ತುಂಬಿನಕೆರೆ ಬಸವರಾಜ್ ಸೇರಿದಂತೆ ಬಾಲಕ ತರುಣ್ ಸ್ನೇಹಿತರು ಮತ್ತು ಕುಟುಂಬ ವರ್ಗದವರು ಭಾಗವಹಿಸಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.